ಹಲೋ ನಮಸ್ತೆ. ಈ ಹಿಂದೆ ಹಲವು ದಾನಗಳ ಬಗ್ಗೆ ವಿಡಿಯೋವನ್ನು ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಏನಿದೆ ಅದರ ಬಗ್ಗೆ ತಿಳಿಸ್ಬೋದು. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇದನ್ನು ಹಲವು ಜನರಿಗೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾದಂಥ ಮಾಹಿತಿಯನ್ನು ತಿಳ್ಕೊಂಡಾಗ ಅನುಕೂಲ ಆಗುತ್ತೆ ಅಂತ. ಯಾವುದೇ ಒಂದು ಫಲ ನಮಗೆ ಬರಬೇಕು ಅಂತ ಹೇಳಿದ್ರೆ ಅದು ನಾವು ತಿಳ್ಕೋಬೇಕು ಅಂತೇಳಿ ಶಾಸ್ತ್ರಗಳು ಹೇಳುತ್ತೆ. ನಾವು ಮಾಡಿದಂತಹ ಫಲ ನಮಗೆ ಸಂಪೂರ್ಣವಾಗಿ ಆಗ ಖಂಡಿತ ಸಿಕ್ಕತ್ತೆ ಅಂತ. ಹಾಗಾಗಿ ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅನ್ನೋದು ನನ್ನ ಅನಿಸಿಕೆ. ಇವತ್ತಿನ ದಿನ ಹಾಗೆ ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ವಿಶೇಷವಾಗಿ ದಾನಗಳಲ್ಲಿ ಬರ್ತಕ್ಕಂಥದ್ದು ಅನ್ನದಾನ ಅಂತ. ಅನ್ನ ಸೂಕ್ತ ಅಂತೇಳಿ ಒಂದು ಸೂಕ್ತಗಳಲ್ಲಿ ಬರುತ್ತೆ. ಅನ್ನಂನ ನಿಂದ್ಯ ತತ್ ವ್ರತಂ ಅಂತೇಳಿ ಬರುತ್ತೆ. ಯಾವ ವ್ರತವನ್ನು ಮಾಡಿದಾಗ ಸಂಪೂರ್ಣ ಫಲವು ನಮ್ಮದಾಗತ್ತೆ ಅಂತೇಳಿ, ಆ ವ್ರತಗಳನ್ನು ಮಾಡಿದಂತಹ ಫಲವೂ ಕೂಡ ಅನ್ನದಾನದಿಂದ ನಮಗೆ ಬರ್ತದೆ ಅಂತೇಳಿ ಶಾಸ್ತ್ರಗಳು ತಿಳಿಸುತ್ತೆ. ಅನ್ನದಾನ ವಿಶೇಷವಾದಂತಹ ಫಲವನ್ನು ಕೊಡುತ್ತದೆ. ನಾವು ಇರ್ತಕ್ಕಂತಹ ಎಷ್ಟೇ ವರ್ಷಗಳಿದ್ದರೂ ನಮಗೆ ಐಶ್ವರ್ಯವನ್ನು, ಆರೋಗ್ಯವನ್ನು ಒಂದು ಅನ್ನದಾನದಿಂದ ನಮಗೆ ಲಭ್ಯ ಆಗ್ತದೆ. ಹಾಗೆ ಅನೇಕ ರೀತಿಯಾದಂತಹ ಪುಣ್ಯ ನಮಗೆ ಫಲಗಳು ಅದರಿಂದ ಸಿಗ್ತಾ ಹೋಗ್ತದೆ. ಹಾಗೆ ಕೊನೆಗೆ ಸ್ವರ್ಗಾದಿ ಪುಣ್ಯಲೋಕಗಳು ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಅನ್ನದಾನ ಇರತಕ್ಕಂಥದ್ದು ವಿಶೇಷವಾದಂತಹ ಫಲವನ್ನು ನಮಗೆ ತಂದುಕೊಡುತ್ತದೆ ಅಂತ. ಹಾಗೆ ವಿಶೇಷವಾಗಿ ಅನ್ನದಾನದಿಂದ ಯಾವ್ಯಾವ ರೀತಿಯಾಗಿ ಪುಣ್ಯಗಳು ಬರುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ವಿಶೇಷವಾಗಿ ಹೇಳುತ್ತೆ, 1000 ಹಸುಗಳನ್ನು ನಾವು 1000 ಹಸುಗಳನ್ನು ದಾನ ಮಾಡಿದಾಗ ಏನು ಪುಣ್ಯ ಬರುತ್ತೆ, ಅದರಿಂದ ಒಂದು ಎತ್ತಿನ ದಾನ ಮಾಡಿದಂತಹ ಪುಣ್ಯ ಬರುತ್ತೆ. 1000 ಹಸು ಕೊಟ್ಟರೆ ಒಂದು ಎತ್ತಿನ ಪುಣ್ಯ ಅಂತ ನಮಗೆ ಬರುತ್ತೆ. ಆ ರೀತಿಯಾಗಿ 10 ಎತ್ತುಗಳನ್ನು ನಾವು ದಾನ ಮಾಡಿದಾಗ ಒಂದು ಕುದುರೆಯ ದಾನ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ. ಹಾಗೆ 10 ಕುದುರೆಗಳನ್ನು ಅಥವಾ 1000 ಕುದುರೆಗಳನ್ನು ನಾವು ದಾನ ಮಾಡಿದಾಗ ಒಂದು ಆನೆಯ ದಾನ ಮಾಡಿದಂತಹ ಪುಣ್ಯ ನಮಗೆ ಬರುತ್ತೆ ಅಂತ. ಆ ರೀತಿಯಾಗಿ 1000 ಆನೆಗಳನ್ನು ಕೊಟ್ಟಾಗ, 1000 ಕೆಜಿ ಚಿನ್ನವನ್ನು ಕೊಟ್ಟಾಗ ಬರ್ತಕ್ಕಂತಹ ಫಲ ಏನಿದೆ ಅದು ಒಂದು ವಿದ್ಯಾದಾನಕ್ಕೆ ಪರಿಪೂರ್ಣ ಸಾಟಿಯಾಗಿರುತ್ತೆ ಅಂತ. ವಿದ್ಯಾದಾನ ಆಗಿರ್ಬೋದು ಅಥವಾ ಭೂದಾನ ಆಗಿರ್ಬೋದು, ಆ ದಾನಗಳಿಗೆ ಅಷ್ಟು ಬೆಲೆ ಇದೆ ಅಂತ. ಆ ವಿದ್ಯಾದಾನ ಭೂದಾನಗಳಿಗಿಂತಲೂ ವಿಶೇಷವಾದ ಫಲ ಇರತಕ್ಕಂಥದ್ದು ಅನ್ನದಾನದಲ್ಲಿ ಅಂತ. ಹಸಿದು ಬಂದವನಿಗೆ ಅನ್ನ ಕೊಟ್ಬಿಟ್ರೆ ಬೇರೆ ಏನೂ ಬೇಡ ಅಂತಾರಂತೆ. ಅನ್ನದಾನದಲ್ಲಿ ಅಷ್ಟು ವಿಶೇಷವಾದ ಫಲಗಳಿದೆ. ಹೊಟ್ಟೆ ತುಂಬ ಊಟ ಹಾಕ್ಬಿಟ್ರೆ ಸಾಕಪ್ಪ, ನನಗೆ ಹೊಟ್ಟೆ ತುಂಬಿದೆ, ನನಗಿನ್ನೇನು ಬೇಡ, ನೀನು ಏನೇ ಕೊಟ್ಟರು ನನಗಿನ್ನೊಂದು ತಿತ್ತು ಕೂಡ ಒಳಗಡೆ ಸೇರೋದಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಅನ್ನದಾನಕ್ಕೆ ವಿಶೇಷವಾದ ಫಲಗಳಿದೆ. ಅವ್ರು ಯಾವುದೇ ಜಾತಿ ಇರಲಿ, ಯಾವುದೇ ಮತ ಇರಲಿ, ಕುಲ ಇರಲಿ, ಯಾವುದನ್ನು ಕೇಳಬಾರದು. ಹಸ್ಕೊಂಡು ಬಂದಾಗ ಫಸ್ಟು ಅವನಿಗೆ ಅನ್ನ ಕೊಟ್ಟುಬಿಡಬೇಕು ಅಂತ. ಹಾಗಾಗಿ ಭರತ ಭೂಮಿಯಲ್ಲಿ ಇವತ್ತು ಇಷ್ಟು ಚೆನ್ನಾಗಿ ಎಲ್ಲ ನಡೀತಿದೆ ಅಂದರೆ ಅದಕ್ಕೆ ಕಾರಣ ಅನ್ನದಾನ ಅಂತ. ನೀವು ಯಾರನ್ನು ಅವಿದ್ಯಾವಂತ ಅಂತ ಹೇಳಿದ್ರು ಅವನು ಕೇಳಿದ್ರು ಕೂಡ ಹೇಳ್ತಾನೆ, ಫಸ್ಟ್ ಹೊಟ್ಟೆ ತುಂಬ ತಿನ್ಬಿಡಪ್ಪ ಆಮೇಲೆ ಮಾತಾಡೋಣ ಅಂತ ಹೇಳ್ತಾರೆ. ಹಾಗಾಗಿ ಅನ್ನದಾನಕ್ಕೆ ಅಷ್ಟು ಬೆಲೆ ಇದೆ. ಅನ್ನದಾನ ವಿಶೇಷವಾಗಿ ಮಾಡ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ಎಲ್ರಿಗೂ ಕೊಡಲಿ. ಅನ್ನ ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕಾಸಮಸ್ತ ಸುಖಿನೋ ಭವಂತು. ನಮಸ್ತೆ.